ನಮಸ್ತೆ ವೀಕ್ಷಕರೇ, ಪ್ರತಿಧ್ವನಿಗೆ ಸ್ವಾಗತ. ಕರ್ನಾಟಕ ತಮಿಳುನಾಡು ಗಡಿ ಸಮೀಪದ ಅತ್ತಿಬೆಲೆಯ ಗೋಡೌನ್ನಲ್ಲಿ ಶನಿವಾರ ಪಟಾಕಿ ಇಳಿಸುವ ವೇಳೆ ಸಂಭವಿಸಿದಂತಹ ಭಾರೀ ಸ್ಫೋಟದಲ್ಲಿ ಕನಿಷ್ಠ 13 ಜನರು ಸುಟ್ಟು ಕರಕಲಾಗಿದ್ದು 7 ಮಂದಿ ಗಾಯಗೊಂಡಿದ್ದಾರೆ. ಹೌದು ವೀಕ್ಷಕರೇ, ಗಾಯಾಳುಗಳನ್ನು 2 ಆಸ್ಪತ್ರೆಗೆ ಇದೀಗ ದಾಖಲಿಸಲಾಗಿದ್ದು ಒಬ್ಬರು ಚಿಂತಾಜನಕರಾಗಿದ್ದಾರೆ ಅಂತ ಕೇಂದ್ರ ವಲಯದ IGP BR ರವಿಕಾಂತೇಗೌಡ ತಿಳಿಸಿದ್ದಾರೆ. ಗೋಡೌನ್ನಲ್ಲಿ ಸುಮಾರು 20 ಮಂದಿ ಕೆಲಸ ಮಾಡುತ್ತಿದ್ದು ಕೆಲವರು ನಾಪತ್ತೆಯಾಗಿದ್ದಾರೆ. ಅವರ ಪತ್ತೆಗೆ ಇನ್ನು ಶೋಧ ನಡೆಸಲಾಗ್ತಿದೆ ಅಂತ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಲದಂಡಿ ತಿಳಿಸಿದ್ದಾರೆ. 9 ಅಗ್ನಿಶಾಮಕ ವಾಹನಗಳು, ಅತ್ತಿಬೆಲೆ ಪೊಲೀಸರು ಮತ್ತು ಸ್ಥಳೀಯ ನಿವಾಸಿಗಳು ಬೆಂಕಿ ನಂದಿಸುವ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡರು. ಗೋಡೌನ್ ಪಕ್ಕದಲ್ಲಿ ನಿಲ್ಲಿಸಲಾಗಿದ್ದಂತಹ ಹಲವರ ವಾಹನಗಳು ಸಹ ಬೆಂಕಿಯ ತೀವ್ರತೆಗೆ ಸುಟ್ಟು ಕರಕಲಾಗಿವೆ. ಅಪಘಾತಕ್ಕೆ ಕಾರಣವೇನೆಂದು FSL ಇನ್ನೂ ಖಚಿತಪಡಿಸಿಕೊಳ್ಳದಿದ್ರೂ ಗೋಡೌನ್ನಲ್ಲಿನ ವಿದ್ಯುತ್ ತಂತಿಯಿಂದ ಕಿಡಿ ಬೆಂಕಿಗೆ ಕಾರಣವಾಯಿತು ಅಂತ ಶಂಕೆ ಮಾಡಲಾಗ್ತಿದೆ. ದೀಪಾವಳಿಗೆ ಮುನ್ನ ನಗರ ಮತ್ತು ಸುತ್ತಮುತ್ತಲಿನ ಪಟಾಕಿ ಅಂಗಡಿಗಳನ್ನು ಪರಿಶೀಲಿಸುವಂತಹ ಸುರಕ್ಷತಾ ಕಾರ್ಯಾಚರಣೆ ಶೀಘ್ರದಲ್ಲೇ ಪ್ರಾರಂಭವಾಗಲಿದೆ ಅಂತ ಶ್ರೀಗೌಡ ಹೇಳಿದರು. ಇನ್ನು ಕರ್ನಾಟಕ ತಮಿಳುನಾಡು ಗಡಿಗೆ ಸಮೀಪವಿರುವಂತಹ ಅತ್ತಿಬೆಲೆಯಲ್ಲಿ ಶನಿವಾರ ಪಟಾಕಿ ಗೋಡೌನ್ನಲ್ಲಿ ಸಂಭವಿಸಿದಂಥ ಈ ಬೆಂಕಿಯ ಅಪಘಾತದಲ್ಲಿ ಕನಿಷ್ಠ 13 ಜನ ಸಾವನ್ನಪ್ಪಿದರೆ ಇನ್ನು ನಾಪತ್ತೆಯಾಗಿರುವ ಇತರರಿಗಾಗಿ ತಡರಾತ್ರಿಯವರೆಗೂ ಹುಡುಕಾಟ ನಡೆಸಲಾಯಿತು. ಗೋದಾಮಿನಲ್ಲಿದ್ದ ಬಹುತೇಕ ಕಾರ್ಮಿಕರು ತಮಿಳುನಾಡಿನ ವಾಣಿಯಂಬಾಡಿ ಮತ್ತು ಕಲ್ಲಕುರ್ಚಿಯವರು. ಅವರಲ್ಲಿ ಗಮನಾರ್ಹ ಸಂಖ್ಯೆಯ ಜನ ನೆರೆಯ ಧರ್ಮಪುರಿ ಜಿಲ್ಲೆಯ ಅಮ್ಮಾಪೇಟೆ ಗ್ರಾಮದಿಂದ ಬಂದವರು ಅಂತ ನಂಬಲಾಗ್ತಿದೆ. ದೀಪಾವಳಿ ಸಮೀಪಿಸುತ್ತಿದ್ದಂತೆ ಬೆಂಗಳೂರಿಗೆ ಪಟಾಕಿ ಹಬ್ ಕೆಲಸ ಮಾಡಲು ಪ್ರಾರಂಭಿಸಿತ್ತು. ಕರ್ನಾಟಕ ಮತ್ತು ತಮಿಳುನಾಡಿನಾದ್ಯಂತ ಇದು ಕಾರ್ಮಿಕರನ್ನು ಆಕರ್ಷಿಸಿತ್ತು. ಮೂಲಗಳ ಪ್ರಕಾರ ಗುಂಪಿನ 3 ಕಾರ್ಮಿಕರು ಅಂದರೆ ಭೀಮರಾವ್ ರಾಮ್ಜಿ, ಲೋಕೇಶ್ ಮತ್ತು ಆದಿ ಬೆಂಕಿ ಪ್ರಾರಂಭವಾಗುವ ಮೊದಲು ಅವರು ಹೊರಬಂದಿದ್ದರಿಂದ ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಅಪಘಾತದಲ್ಲಿ ಟ್ರಕ್ ಚಾಲಕ ಮತ್ತು ಗೋಡೌನ್ ಮಾಲೀಕ ರಾಮಸ್ವಾಮಿ ರೆಡ್ಡಿ ಗಾಯಗೊಂಡಿದ್ದು ಇತರರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಅಂತೆ. ಸಂತ್ರಸ್ತರ ಸುಟ್ಟ ಅವಶೇಷಗಳನ್ನು ಅತ್ತಿಬೆಲೆಯ ಆಸ್ಪತ್ರೆಗೆ ರವಾನಿಸಲಾಗಿದೆ. ಹೌದು ವೀಕ್ಷಕರೇ, ಇನ್ನು ಗೋಡೌನ್ನ ಮಾಲೀಕನ ಪುತ್ರ ನವೀನ್ನನ್ನು ಪೊಲೀಸರು ಬಂಧಿಸಿದ್ದಾರೆ. ಮಾಲೀಕನ ವಿರುದ್ಧ ಅತ್ತಿಬೆಲೆಯ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ. ಗೋಡೌನ್ ಪಕ್ಕದಲ್ಲಿ ನಿಲ್ಲಿಸಲಾಗಿದ್ದ ಹಲವರ ವಾಹನಗಳು ಸಹ ಬೆಂಕಿಗೆ ಆಹುತಿಯಾಗಿವೆ. ಸ್ಫೋಟದ ಸದ್ದು ಎಷ್ಟು ಜೋರಾಗಿತ್ತು ಅಂದರೆ ಅಕ್ಕಪಕ್ಕದ ಅಂಗಡಿಗಳು ಮತ್ತು ವಸತಿ ಕಟ್ಟಡಗಳಲ್ಲಿದ್ದ ಜನ ಹೊರಗೆ ಧಾವಿಸಿದ್ರು ಅಂತ ಪ್ರತ್ಯಕ್ಷದರ್ಶಿಗಳು ತಿಳಿಸಿದ್ದಾರೆ. ಇನ್ನು ಶನಿವಾರ ಅತ್ತಿಬೆಲೆಯಲ್ಲಿ ಅಗ್ನಿ ಅವಘಡ ಸಂಭವಿಸಿದ ಸ್ಥಳದಲ್ಲಿ ಇನ್ನೂ ರಕ್ಷಣಾ ಕಾರ್ಯ ನಡೀತಾನೆ ಇದೆ. FSL ಅಧಿಕಾರಿಗಳು ಬೆಂಕಿಗೆ ಕಾರಣವೇನು ಅಂತ ಇನ್ನೂ ಖಚಿತಪಡಿಸಿಕೊಳ್ಳದಿದ್ರು ಗೋಡೌನ್ನಲ್ಲಿದ್ದಂತಹ ವಿದ್ಯುತ್ ತಂತಿಯಿಂದ ಹೊರಬಂದಂಥ ಕಿಡಿ ಬೆಂಕಿಯನ್ನು ಪ್ರಚೋದಿಸಿದೆ ಅಂತ ಶಂಕೆ ಮಾಡಲಾಗ್ತಿದೆ. ಅಂಗಡಿಯಲ್ಲಿನ ಎಲ್ಲ ಮಾನ್ಯ NOC ಅಂತ ಪೊಲೀಸರು ಇನ್ನೂ ಪರಿಶೀಲನೆ ಮಾಡ್ತಿದ್ದಾರೆ. ಸುಮಾರು 2:30 ಸುಮಾರಿಗೆ ಪ್ರಾರಂಭವಾದಂಥ ಬೆಂಕಿಯನ್ನು ಗಂಟೆಗಳ ನಂತರ ನಿಯಂತ್ರಣಕ್ಕೆ ತರಲಾಯಿತು. ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ 100 ಹೆಚ್ಚು ಸಿಬ್ಬಂದಿ ಮತ್ತು ಪೊಲೀಸರು ಒಟ್ಟಾಗಿ ಕೆಲಸ ಮಾಡಿದ್ದಾರೆ. ಕಾರ್ಯಾಚರಣೆ ವೇಳೆ ಸುತ್ತಮುತ್ತಲಿನ ಅಂಗಡಿಗಳು ಮತ್ತು ಮನೆಗಳನ್ನು ತೆರವು ಮಾಡಲಾಗಿದ್ದು ಇಡೀ ಪ್ರದೇಶವನ್ನು ಬೆಂಕಿ ಸುತ್ತುವರೆದಿತ್ತು. ಅಪಘಾತದ ಸ್ಥಳವು ರಸ್ತೆಗೆ ಸಮೀಪದಲ್ಲಿದ್ದರಿಂದ ಪೊಲೀಸರು ಹೆದ್ದಾರಿಯಲ್ಲಿ ಚಲಿಸುವ ವಾಹನಗಳ ಸಂಚಾರವನ್ನು ಬದಲಾಯಿಸಿದರು. ಈ ಮಧ್ಯೆ ತಡರಾತ್ರಿ ಅಪಘಾತ ಸ್ಥಳಕ್ಕೆ ಭೇಟಿ ನೀಡಿದ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಮೃತರ ಕುಟುಂಬಕ್ಕೆ ತಲಾ 5 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿದ್ದು ಪಟಾಕಿ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳುವಂತೆ ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸರಿಗೆ ಸೂಚನೆ ನೀಡಲಾಗಿದೆ ಅಂತ ಹೇಳಿದರು. ನಾವು ಇಂಥ ಕಡೆ ಭಾಳ ಹುಷಾರಾಗಿ ಸೇಫ್ಟಿ ಮೆಜರ್ನ ಗಮನದಲ್ಲಿಟ್ಕೊಂಡು ಫೈರ್ ಫೋರ್ಸು, DC, ಪೊಲೀಸರು ಎಲ್ಲ ಕಡೆ ಎಲ್ಲೆಲ್ಲಿ ಲೈಸೆನ್ಸ್ ಇದೆ, ಎಲ್ಲೆಲ್ಲಿ ಸ್ಟಾಪ್ಸ್ ಇದೆ, ಇದ್ರ ಬಗ್ಗೆ ಸೇಫ್ಟಿಯಾಗಿ ಅದಕ್ಕೆ ಯಾವ ರೀತಿ ಮೆಜರಲ್ಲಿ ಇದನ್ನು ಇಟ್ಕೊಳ್ಬೇಕು, ಗೋಡನ್ನು ಇಟ್ಕೊಳ್ಬೇಕು, ಅದ್ರ ಬಗ್ಗೆ ನಾವು ಎಲ್ಲ ಕಡೆಯೂ ನಾವು ಎಚ್ಚರಿಕೆಯಿಂದ ಕೆಲವು ಮುಂದಕ್ಕೆ ದೀಪಾವಳಿ ಬರ್ತಾರೆ, ಸ್ಟಾಕ್ಗಳನ್ನೆಲ್ಲ ಜಾಸ್ತಿ ಮಾಡ್ಕೊಳ್ತೇವೆ. ಆ ದೃಷ್ಟಿಯಿಂದ ಹಿಂದೆ ಸರ್ಕಾರ ಮೊದಲು ಇಂಥವೆಲ್ಲ ದುರ್ಘಟನೆಗಳು ಆಗ್ತದೆ ಅಂತೇಳಿ ಇದನ್ನು ಪ್ರತ್ಯೇಕವಾದಂಥ ಗ್ರೌಂಡ್ಗಳಲ್ಲಿ ಮಾರಲಿಕ್ಕೆ ಅನುಮತಿಯನ್ನು ಕೊಡ್ತಾ ಇದೆ. ಅದೆಲ್ಲ ಕೂಡ ನಮ್ಮ ಗ್ರಂಥದಲ್ಲಿದೆ. ಸೊ ನಾವು ಅದರ ಬಗ್ಗೆ ಪರೀಕ್ಷೆ ಆದಮೇಲೆ ನಿಮಗೆ ಮಾಹಿತಿಯನ್ನು ಆಲೋಚಿಸಿದರೆ ಯಾವುದು ಬಿಡುಗಡೆ ಆಗ್ತದೆ. ಈಗ ಅವರ ಕುಟುಂಬದವ್ರಿಗೆ ಅವರ ಶವ ಸಂಸ್ಕಾರ ಮತ್ತು ಅವರ ಪರಿಹಾರವನ್ನು ನಾವು ಕೂಡಲೇ ಪ್ರತಿಯೊಂದು ಕುಟುಂಬಕ್ಕೆ ಅವರ ವಾಸದಾರಕ್ಕೆ ಮುಖ್ಯಮಂತ್ರಿಯವರ ಪರವಾಗಿ 5 ಲಕ್ಷ ರೂಪಾಯಿ ಒಂದು ಒಬ್ಬರಿಗೆ ಪರಿಹಾರವನ್ನು
ಇನ್ನು ಇದೇ ವೇಳೆ ತಮಿಳುನಾಡು ಮುಖ್ಯಮಂತ್ರಿ ಎಂ ಕೆ ಸ್ಟಾಲಿನ್ ತಮಿಳುನಾಡು ಮುಖ್ಯಮಂತ್ರಿಗಳ ಸಾರ್ವಜನಿಕ ಪರಿಹಾರ ನಿಧಿಯಿಂದ ಮೃತರ ಕುಟುಂಬಕ್ಕೆ 300,000 ಹಾಗೂ ತೀವ್ರ ಗಾಯಗೊಂಡವರಿಗೆ 100,000 ಹಾಗೂ ಗಾಯಗೊಂಡವರಿಗೆ 50,000 ಪರಿಹಾರ ಘೋಷಿಸಿದ್ದಾರೆ. ಇನ್ನು ಅತ್ತೆಬೆಲೆ ಅಗ್ನಿ ದುರಂತದ ಘಟನೆಯ ತನಿಖೆಯನ್ನು ಸಿಐಡಿಗೆ ವಹಿಸಲಾಗಿದೆ ಹಾಗೂ ಗಾಯಗೊಂಡವರ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರದಿಂದ ಭರಿಸಲಾಗುವುದು ಅಂತ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿದರು. ನಾನು ಈ ಎಂಕ್ವೈರಿಯನ್ನು ಸಿಐಡಿಗೆ ಕೊಡ್ತಾ ಇದ್ದೀನಿ. ಎಲ್ಲ ಒಳ್ಳೆ ಟ್ರೀಟ್ಮೆಂಟ್ ಕೊಡಿ ಅಂತ ಹೇಳಿದ್ದೀವಿ. ಬೆಸ್ಟ್ ಅವೈಲೇಬಲ್ ಟ್ರೀಟ್ಮೆಂಟ್ ಕೊಡಿ ಅಂತ ದಿ ಗೌರ್ಮೆಂಟ್ ವಿಲ್ ಟೇಕ್ ಕೇರ್ ಆಫ್ ದಿ ಎಕ್ಸ್ಪೆನ್ಸಸ್ ಎಲ್ಲ ಇಂಜುರ್ಡ್ಗೆಲ್ಲ ಏನೇನು ಖರ್ಚಾಗುತ್ತೆ ಅದೆಲ್ಲ ನಾವೇ ಮಾಡ್ತೀವಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.